ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತು ಸಂಡೇ ಬೆಳಗ್ಗೆ ನಾನು ಕಾಫಿ ಮಾಡೋದ್ರಿಂದ ನನ್ನ ಒಂದು ವ್ಲಾಗ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮುಂಚೆನೆ ಹೇಳಿದ್ದೆ, ಸ್ಯಾಟರ್ಡೆ ಸಂಡೇ ಎರಡು ದಿವಸನೂ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ. ನಾನು ಸ್ಯಾಟರ್ಡೆ ವ್ಲಾಗ್ ಅಲ್ಲೂ ಅಷ್ಟೇ ಪುಡಿ ಎಲ್ಲಾನು ಶೇರ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಬೇಕು ಅಂತಂದ್ರೆ ಅದನ್ನ ಹೋಗಿ ನೋಡ್ಬೋದು. ಸೊ ಈಸಿಯಾಗಿ ನೀವು ಪುಡಿ ಎಲ್ಲಾನು ಮಾಡ್ಕೊಳ್ಬಹುದು. ಸೊ ಇವತ್ತು ಸಂಡೇ ಏನೇನೆಲ್ಲ ಮಾಡ್ತೀನಿ, ಹಾಗೆ ನನ್ನ ರೊಟೀನ್ ಹೇಗಿರುತ್ತೆ, ಹಾಗೆ ನನ್ನ ಆಫೀಸ್ಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನ ನೀವು ಈ ಒಂದು ವ್ಲಾಗ್ ಅಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಯಾರಾದ್ರೂ ಹೊಸಬ್ರು ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ನನ್ಗೆ ಈ ಇನ್ಸ್ಟೆಂಟ್ ಕಾಫಿಕಿನ್ನ ಡಿಕಾಕ್ಷನ್ ಹಾಕಿ ಮಾಡುವಂತ ಕಾಫಿ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಇಲ್ಲಿ ನಾನು ಡಿಕಾಕ್ಷನ್ ಎಲ್ಲ ಏನು ಹಾಕಲ್ಲ, ಇನ್ಸ್ಟೆಂಟ್ ಕಾಫಿನೇ ಜಾಸ್ತಿ ಯೂಸ್ ಮಾಡ್ತೀನಿ. ಸಂಡೇ ನಾನು ಏನು ಅಡಿಗೆ ಮಾಡ್ಲಿಲ್ಲ. ಸೊ ಆನ್ಲೈನ್ ಅಲ್ಲಿ ಏನಾದ್ರು ಫುಡ್ ಅವೈಲೇಬಲ್ ಇದೆನಾ ಅಂತ ನೋಡಿದ್ವಿ. ಡೆಲಿವರಿ ಮಾಡುವಂತದ್ದು ಅಂದ್ರೆ ವೆಜಿಟೇರಿಯನ್ ಫುಡ್ ಆತರ ನಮ್ಗೊಂದು ಸಿಕ್ತು. ಸೊ ನಾವು ಅದಕ್ಕೆ ವೆಜ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ತುಂಬಾ ದಿನಗಳ ನಂತರ ನಾವು ಒಂದು ಹೊರಗಿನ ಫುಡ್ ನ ಟೇಸ್ಟ್ ಮಾಡ್ತಾ ಇರೋದು. ಇಲ್ಲೆಲ್ಲ ಜಾಸ್ತಿ ಆಂಧ್ರ ಹೋಟೆಲು ಆಂಧ್ರ ಮೆಸ್ಗಳೆಲ್ಲ ಇದಾವೆ. ಸೊ ಅಲ್ಲೆಲ್ಲ ಈ ಬಿರಿಯಾನಿ ತುಂಬಾನೇ ಫೇಮಸ್. ಸೊ ನಾವು ಕೂಡ ಅಷ್ಟೇ ಇಲ್ಲಿಗೆ ಬಂದ್ಮೇಲೆ ಈ ಬಿರಿಯಾನಿ ತಿನ್ನೋದು ಕಲ್ತ್ಕೊಂಡಿರೋದು. ಬಿರಿಯಾನಿ ಜೊತೆಗೆ ಮೊಸರ್ ಬಜ್ಜಿ ಹಾಗೆ ಗ್ರೇವಿ ಕೂಡ ಕೊಟ್ಟಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನನ್ನ ಒಂದು ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಇವತ್ತು ಟೊಮೆಟೊ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಮಾಡ್ಕೊಳ್ಬಹುದು. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದೇನೆ ನೋಡಿ. ಯಾಕೆ ಅಂತಂದ್ರೆ ಉಪ್ಪಿನಕಾಯಿ ಮಾಡುವಾಗ ಪ್ರತಿಯೊಂದು ಸ್ಟೆಪ್ಸ್ ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದ್ರೂ ಮಿಸ್ ಮಾಡಿದ್ರೆ ನೀವು ಮಾಡುವಾಗ ನಿಮ್ಗೆ ಆ ಒಂದು ಟೇಸ್ಟ್ ಸಿಗೋದಿಲ್ಲ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಯಾರು ವರ್ಕ್ ಮಾಡ್ತಾ ಇರ್ತೀರ ನೋಡಿ, ಅವ್ರು ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ಒಂದು 3-4 ತಿಂಗಳು ವರೆಗೂ ನೀವು ಬರೀ ರೈಸ್ ಜೊತೆಗಾದ್ರೂ ಟೈಮ್ ಇಲ್ದಾಗ ಅದನ್ನ ತಗೊಂಡು ಹೋಗ್ಬೋದು. ಏನು ಮಾಡಕ್ ಆಗ್ಲಿಲ್ಲ ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಅಂತಂತಂದ್ರೆ ಈ ಒಂದು ಉಪ್ಪಿನಕಾಯಿನ ನೀವು ಬಳಸ್ಕೋಬಹುದು. ಇದು ಇಡ್ಲಿ ದೋಸೆ ಚಪಾತಿ ಎಲ್ಲ ಜೊತೆಗೂ ಚೆನ್ನಾಗಿರತ್ತೆ. ಸೊ ಯಾವ ತರ ಮಾಡೋದು ಅಂತ ಹೇಳಿ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾನು ಹಣ್ಣಾಗಿರುವಂತ ಟೊಮೆಟೊನ ತಗೊಂಡೆ. ಈ ಉಪ್ಪಿನಕಾಯಿ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಯಾವಾಗ್ಲೂ ಟೊಮೆಟೊ ಬಂದು ತುಂಬಾ ಹಣ್ಣಾಗಿರ್ಬೇಕು. ಅಂತ ಟೊಮೆಟೊ ಅಲ್ಲಿ ಮಾಡಿದ್ರೇನೆ ಈ ಉಪ್ಪಿನಕಾಯಿ ಚೆನ್ನಾಗಿರತ್ತೆ. ಯಾಕೆಂದ್ರೆ ಟೊಮೆಟೊ ಒಳಗಿರುವಂತ ರಸ ಎಲ್ಲ ಅದರಲ್ಲಿ ಬಿಟ್ಟು ತುಂಬಾ ಚೆನ್ನಾಗಾಗತ್ತೆ. ಸೊ ನಾನು ಅದನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಒರೆಸ್ಕೊಂಡ್ಮೇಲೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಉಪ್ಪಿನಕಾಯಿ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಿ ಕೂಡ ನೀರ್ನ ಟಚ್ ಮಾಡಬಾರ್ದು, ನೀರಿನ ಅಂಶ ಅದರಲ್ಲಿ ಇರಬಾರ್ದು. ಸೊ ಅದಕ್ಕೆ ನಾನು ಒಂದು ಟವಲ್ ಇಂದ ಟೊಮೆಟೊನ ಒರೆಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಒಂದ್ರಲ್ಲಿ ಎರಡ್ ಪೀಸ್ ಮಾತ್ರ ಮಾಡ್ಕೊಳ್ಬಹುದು, ಇಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ತರ ಆದ್ರೂ ಮಾಡ್ಕೊಳ್ಬಹುದು. ರಫ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು. ಸೊ ನಾನೀಗ ಕಟ್ ಮಾಡ್ಕೊಂಡಿದ್ದಾಯ್ತು. ನಾನೀಗ ಒಂದು ಪ್ಯಾನ್ ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ ರಫ್ ಆಗಿ ಹಾಕೊಂಡಿದ್ದೀನಿ, ಉಪ್ಪಿನಕಾಯಿ ಅಳತೆಗೆ ನಾನು ಹಾಕೊಂಡಿಲ್ಲ. ಯಾಕೆಂತಂದ್ರೆ ಮಿಕ್ಸಿ ಜಾರ್ಗೆ ಅದು ಸ್ವಲ್ಪ ಸಿಗ್ಬೇಕು, ಇಲ್ಲ ಅಂತಂದ್ರೆ ಸಣ್ಣ ಆಗಲ್ಲ ಪುಡಿ. ಅದಕ್ಕೆ ನಾನು ರಫ್ ಆಗಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈ ತರ ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ವೇಸ್ಟ್ ಏನು ಆಗೋದಿಲ್ಲ. ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಅಥವಾ ಟೊಮೆಟೊ ಬಿಸಿ ಉಪ್ಪಿನಕಾಯಿ ಮಾಡಿದಾಗ ಕೂಡ ಇದು ಯೂಸ್ ಆಗುತ್ತೆ. ಸೊ ನಾನು ಚೆನ್ನಾಗಿ ಸಾಸಿವೆ ಹಾಗೆ ಮೆಂತ್ಯನ ಚೆನ್ನಾಗಿ ಹುರ್ಕೊಂಡು ತೆಕ್ಕೊಂಡೆ. ಈಗ ನಾನು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡೆ. ಎಣ್ಣೆನ ಹಾಕೊಂಡು ನಾನು ಮುಂಚೆ ಕಟ್ ಮಾಡಿ ಇಟ್ಕೊಂಡಿರೋಂತ ಟೊಮೆಟೊನ ನಾನು ಆ ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಟೊಮೆಟೊನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಎಸ್ಪೆಷಲಿ ಆಂಧ್ರ ಸೈಡ್ ಈ ಒಂದು ಉಪ್ಪಿನಕಾಯಿನ ಮಾಡ್ತಾರೆ. ನಮ್ದು ಸ್ವಲ್ಪ ಆಂಧ್ರ ಬಾರ್ಡರ್ ಆಗಿರೋದ್ರಿಂದ ನಮ್ಗೆ ಇಂಥ ಉಪ್ಪಿನಕಾಯಿಗಳೆಲ್ಲ ಮಾಡಿ ಅಭ್ಯಾಸ ಇದೆ. ಸೊ ಇವಾಗ ಒಂದು ಪ್ಯಾನ್ ನ ನಾನು ಮುಚ್ಚಿಡ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ಟೊಮೆಟೊ ಆಗ್ಲೇ ಅರ್ಧ ಬೆಂದಿದೆ. ಟೊಮೆಟೊ ಹಣ್ಣಾಗಿರೋದಿತ್ತು ಅಂತಂತಂದ್ರೆ ಬೇಗನೆ ಫ್ರೈ ಆಗ್ಬಿಡತ್ತೆ. ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಾಕ್ತಾ ಇದ್ದೀನಿ, ಜಾಸ್ತಿ ಹುಳಿ ಬರ್ಲಿ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಕಣ್ಣಳತೆಯಲ್ಲಿ ನೋಡಿ ಹುಣಸೆ ಹಣ್ಣ ಹಾಕೊಳ್ಬಹುದು. ಆಮೇಲೆ ನಾನು ಒಂದು ಪ್ಯಾನ್ ನ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ನೀವು ನೋಡ್ಬೋದು ಟೊಮೆಟೊ ಅಲ್ಲಿ ಇರುವಂತ ರಸ ಎಲ್ಲ ಬಿಟ್ಟಿದೆ. ಇವಾಗ
ನೀವು ಹುಣಸೇಣ್ಣು ಕೂಡ ಅದರಲ್ಲೇ ಹಾಕಿರೋದ್ರಿಂದ ಹುಣಸೇಣ್ಣು ಕೂಡ ಮೆತ್ತಗಾಗ್ಬಿಡುತ್ತೆ. ಟೊಮೆಟೊ ಯಾವ್ದಾರ ಕುದು ಕುದು ಮೆತ್ತಗಾಗುತ್ತೆ ನೋಡಿ, ಅದೇ ರೀತಿಯಾಗಿ ಹುಣಸೇಣ್ಣು ಕೂಡ ಮೆತ್ತಗಾಗತ್ತೆ. ಸೊ ನಾನು ಇನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಆಗಕ್ಕೆ ಬಂದಿದೆ ಆಗ್ಲೆ. ಸೊ ನಾನು ಇವಾಗ ಇದನ್ನ ಒಲೆಯಿಂದ ತಗೊದು ಸ್ವಲ್ಪ ಹೊತ್ತು ಆರದಕ್ಕೆ ಇಡ್ತೀನಿ. ಇದು ಕಂಪ್ಲೀಟ್ ಆಗಿ ಕೂಲ್ ಆಗ್ಬೇಕು. ಸೊ ನೆಕ್ಸ್ಟ್ ನಾನು ಇವಾಗ ಸಾಸಿವೆ ಹಾಗೆ ಮೆಂತ್ಯನ ಹುರಿದಿಟ್ಕೊಂಡಿದ್ದೆ ನೋಡಿ, ಅದನ್ನ ಪುಡಿ ಮಾಡ್ಕೊಳ್ತೀನಿ. ನಮ್ಮನೇಲಿ ಸಣ್ಣ ಜಾರ್ ಇಲ್ವಲ್ಲ, ಸೊ ಅದಕ್ಕೆ ನಾನು ದೊಡ್ಡ ಜಾರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಂಡಿದ್ದೆ. ಸೊ ಇವಾಗ ನಾನು ಅದನ್ನ ಒಂದು ಬಟ್ಲಿಗೆ ತಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆರಿದೆ, ಕಂಪ್ಲೀಟ್ ಆಗಿ ಆರಿಸಿದೀನಿ ನಾನು ಆಗ್ಲೇ ಇದನ್ನ. ಸೊ ಆ ಒಂದು ಟೊಮೆಟೊ ಗೊಜ್ಜನ್ ಕೂಡ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 2.5 ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಮೆಂತ್ಯ ಪುಡಿ ಮಾಡಿಟ್ಕೊಂಡಿದ್ದೆ ನೋಡಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನ ನಾನು ಫ್ರೈ ಮಾಡ್ಕೊಂಡಿಲ್ಲ, ಹಸಿ ಬೆಳ್ಳುಳ್ಳಿನೇ ಹಾಕೊಂಡು ರುಬ್ಕೊಂಡ್ ಬರ್ತೀನಿ. ರುಬ್ಕೊಂಡ್ ಬಂದೆ, ಈಗ ನೀವು ನೋಡ್ಬೋದು ಸಣ್ಣ ನುಣ್ಣಗಾಗಿದೆ ಇದು. ನಾನು ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ತೀನಿ. ನೆಕ್ಸ್ಟ್ ಬಂದು ಇದು ಇನ್ನೊಂದು ಇಂಪಾರ್ಟೆಂಟ್, ಉಪ್ಪಿನಕಾಯಿಗೆ ಉಪ್ಪು ಖಾರ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ನಾನು ಆ ಒಂದು ಬಟ್ಲದ ಅಳತೆಯಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು, ಇದು ಉಪ್ಪು ಖಾರ ನಿಮ್ಗೆ ಗೊತ್ತಾಗಿಲ್ಲ ಅಂತಂತಂದ್ರೆ ನೀವು ಎಲ್ಲ ಕಲ್ಸಿದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ, ಕಡಿಮೆ ಆಯ್ತು ಅಂತಂತಂದ್ರೆ ಮತ್ತೆ ಹಾಕೊಳ್ಳಿ. ಹಾಗೆ ನನ್ನ ಖಾರ ಈಗ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಉಪ್ಪಿನಕಾಯಿ ಅಂತಂತಂದ್ರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು, ಅದೆಲ್ಲ ಹೀರ್ಕೊಂಡ ಮೇಲೆ ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ನಾವು ಹಾಕಿ ಕಲಸಿದ ತಕ್ಷಣ ಸ್ವಲ್ಪ ಉಪ್ಪು ಮತ್ತೆ ಖಾರ ಅಂತ ಅನಿಸ್ಬೋದು, ಆದ್ರೆ ಇದನ್ನ ಸ್ವಲ್ಪ ಬಿಟ್ಟಾಗ ಅದೆಲ್ಲ ಕರೆಕ್ಟ್ ಆಗಿ ಹೀರ್ಕೊಂಡು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ನಾನು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಹೇಳಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಖಾರ ಮತ್ತೆ ಉಪ್ಪು. ಉಪ್ಪಿನಕಾಯಿದು ಒಂದು ಪಾರ್ಟ್ ರೆಡಿ ಆಯ್ತು. ಇವಾಗ ನಾನು ಇನ್ನೊಂದು ಪಾರ್ಟ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಒಗ್ಗರಣೆ ಕೊಡ್ಬೇಕು. ಸೊ ಅದಕ್ಕೆ ನಾನು ಒಂದು ಚಿಕ್ಕ ಕಪ್ ಫುಲ್ ಎಣ್ಣೆನೆ ಹಾಕೊಂಡಿದ್ದೀನಿ. ಉಪ್ಪಿನಕಾಯಿ ಮಾಡ್ತಾ ಇರ್ಬೇಕಾದ್ರೆ ಉಪ್ಪು ಖಾರ ಎಣ್ಣೆ ಸ್ವಲ್ಪ ಕೈ ಬಿಚ್ಚಿ ಹಾಕ್ಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೊಂಡ್ರೇನೆ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಸೊ ಈಗ ಎಣ್ಣೆ ಕಾದಿದೆ, ನಾನು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ, ಹಾಗೆ ಜೀರಿಗೆ. ಇದೆಲ್ಲ ಆದ್ಮೇಲೆ ಕರಿಬೇವನ ಹಾಕೊಳ್ತಾ ಇದ್ದೀನಿ. ನಮ್ಗೆ ಫ್ರೆಶ್ ಕರಿಬೇವು ಇದ್ದಿದ್ದಿಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಒಣಗಿರೋ ಕರಿಬೇವನ ಹಾಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಇತ್ತು ಅಂತಂತಂದ್ರೆ ಫ್ರೆಶ್ ಕರಿಬೇವನು ಯೂಸ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಅದಾದ್ಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗ್ದಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ನೋಡಿ, ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅನ್ನೋರು ನೀವು ಹಿಂಗ್ ಹಾಕೊಳ್ಬಹುದು. ಹಾಗೆ ಉಪ್ಪಿನಕಾಯಲ್ಲಿ ಕೂಡ ನೀವು ಬೆಳ್ಳುಳ್ಳಿನ ಹಾಕೊಳ್ಬೇಡಿ. ಹಾಗೆ ನಾನು ಸ್ವಲ್ಪ ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಚಮಚ ಕೂಡ ಅಷ್ಟೇ, ನೀರಿನ ಚಮಚ ಅಥವಾ ನೀರು ಸಿಡಿದಿರೋಂಥದ್ದು ಯಾವುದೇ ರೀತಿಯಾದಂತ ನೀರನ್ನ ಇದಕ್ಕೆ ಮುಟ್ಟಿಸ್ಬೇಡಿ, ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇದನ್ನ ಒಗ್ಗರಣೆ ಮಾಡ್ತಾ ಇರ್ಬೇಕಾದ್ರೆ ಒಲೆನ ಸಿಮ್ ಅಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಇತ್ತಂತಂದ್ರೆ ಬೇಗ ಬೇಗ ಆಗಿ ಎಲ್ಲ ಸೀದ್ ಹೋಗ್ಬಿಡುತ್ತೆ. ಸೊ ಇವಾಗ ನಾನು ಮಾಡಿಟ್ಕೊಂಡಿರುವಂತ ಟೊಮೆಟೊ ಪೇಸ್ಟ್ ಏನಿದೆ ನೋಡಿ, ಉಪ್ಪು ಖಾರ ಎಲ್ಲ ಹಾಕಿ ಮಾಡಿಟ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ನಾನು ಈ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಕಲ್ಸ್ಕೊಳ್ಳಿ. ಇವಾಗ ನಿಮ್ಗೆ ಅನ್ಸುತ್ತೆ ಅದು ತುಂಬಾ ಎಣ್ಣೆ ಹಾಕಿದಾರೇನೋ ಅಂತ ಹೇಳಿ, ಆದ್ರೆ ಅದು ಎಲ್ಲ ಕುಡಿತಾ ಬರುತ್ತೆ ಉಪ್ಪಿನಕಾಯಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಒಂದು 3-4 ನಿಮಿಷ ಒಲೆ ಮೇಲೆನೆ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈಗಾಗಲೇ ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ. ಇನ್ನ ನೋಡ್ತಾ ಇರಿ, ತುಂಬಾ ಎಣ್ಣೆ ಎಲ್ಲ ಕುಡಿದು ಉಪ್ಪಿನಕಾಯಿ ಎಲ್ಲ ಎಣ್ಣೆನ ಹೀರ್ಕೊಳ್ಳುತ್ತೆ. ಆಂಧ್ರ ಉಪ್ಪಿನಕಾಯಿ ಅಂತಂದ್ರೆ ಅಷ್ಟೇ, ಎಣ್ಣೆ ಉಪ್ಪು ಖಾರ ಎಲ್ಲ ಇದ್ರೇನೆ ಆ ಒಂದು ಟೇಸ್ಟ್ ಬರುತ್ತೆ. ಇನ್ನೊಂದು 2-3 ಮಿನಿಟ್ಸ್ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಮ ಆಂಧ್ರ ಸ್ಟೈಲ್ ಟೊಮೆಟೊ ಪಿಕಲ್ ರೆಡಿ ಆಗತ್ತೆ. ಇದನ್ನ ನಿಮ್ಗೆ ನೋಡ್ತಾ ಇದ್ದಂಗೆನೆ ಬಾಯಲ್ಲಿ ನೀರ್ ಬರುತ್ತೆ ಅಲ್ವಾ, ನೋಡಿದ್ರೇನೆ ಹಿಂಗ ಅನ್ಸುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ಈ ಟೊಮೆಟೊ ಪೀಕಲ್ ಹಾಕೊಂಡು ತಿಂದ್ರೆ ಮಾತ್ರ ಸಖತ್ತಾಗಿರುತ್ತೆ. ಉಪ್ಪಿನಕಾಯಿ ಎಲ್ಲ ಮುಗಿಸಿ ನಾನು ಇವಾಗ ಐರನ್ ಮಾಡಕ್ಕೆ ಕುತ್ಕೊಂಡಿದ್ದೀನಿ. ಒಂದು ವಾರಕ್ಕೆ ಆಗೋಷ್ಟು ಐರನ್ ಮಾಡಿಟ್ಬಿಟ್ರೆ ಆರಾಮಾಗಿ ಹಾಕೊಂಡು ಹೋಗ್ಬೋದು, ಇಲ್ಲ ಅಂತಂತಂದ್ರೆ ಬೆಳಗ್ಗೆ ಎದ್ದು ಎಲ್ಲ ಅರ್ಜೆಂಟ್ ಆಗತ್ತೆ, ಮಾಡ್ಕೊಳಕ್ಕೆ ಆಗೋದಿಲ್ಲ.
ಯೆಸ್ ನಾಳೆಯಿಂದ ಹೋಗ್ಲೇಬೇಕು ಆಫೀಸ್ಗೆ. ಹೊರಗಡೆ ಹೋಗಕ್ಕೆ ಇಷ್ಟ ಇತ್ತು ಮುಂಚೆಯಿಂದನು, ಆದ್ರೆ ಆಫೀಸ್ಗೆ ಹೋಗಕ್ಕೆ ಯಾಕೋ ಇವಾಗ ಬೇಡ ಅನಿಸ್ತಾ ಇದೆ. 2 ತಿಂಗಳು ಒಂದು ಲಾಂಗ್ ಡ್ಯೂರೇಷನ್ ವರ್ಕ್ ಫ್ರಮ್ ಹೋಮ್ ಸಿಕ್ಕಮೇಲೆ, ಸೊ 2 ತಿಂಗಳು ಅನ್ನೋದು ಒಂದು 2 ನಿಮಿಷ ತರ ಕಳೆದೋಯ್ತು ಮನೇಲಿ ಇರುವಂತದ್ದು. ಸೊ ಇನ್ನು ಯಾರಿಗೆಲ್ಲ ಈ ಲಾಕ್ಡೌನ್ ಇದೆ ಮನೇಲೇ ಇದ್ದೀರಾ, ಸೊ ಒಂದು ಏನು ಇರೋಂಥದ್ದನ್ನ ಮನೆಯಲ್ಲಿ ಆರಾಮಾಗಿ ಇರಿ, ಸ್ವಲ್ಪ ಒಂದು ವ್ಯಾಲ್ಯೂಬಲ್ ಟೈಮ್ನ ಮನೇಲಿ ಸ್ಪೆಂಡ್ ಮಾಡಿ. ಸೊ ಇನ್ನು ನಾನು ಟೊಮೆಟೊ ಉಪ್ಪಿನಕಾಯಿ ಮಾಡಿದ್ಮೇಲೆ ದೋಸೆ ಇಟ್ಟಿದ್ದು, ಸೊ ರಾತ್ರಿಗೆ ದೋಸೆನೇ ಹಾಕ್ಬಿಡು ಅಂತ ಅಂದ್ರು. ಸೊ ಅದಕ್ಕೆ ನಾನೀಗ ದೋಸೆನೇ ಹಾಕ್ತಾ ಇದ್ದೀನಿ. ನಾನು ದೋಸೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಹಾಗೆ ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕಿ ಕಲ್ಸ್ಕೊಳ್ತೀನಿ, ಅಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ನಿಮಗೆ ದೋಸೆ ರೆಸಿಪಿನ ಶೇರ್ ಮಾಡಿಲ್ಲ, ಇನ್ನೊಮ್ಮೆ ಯಾವಾಗಾದರೂ ದೋಸೆ ರೆಸಿಪಿನ ಶೇರ್ ಮಾಡ್ತೀನಿ. ದೋಸೆಗೆ ಟೊಮೆಟೊ ಪಿಕಲ್ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ನೆನ್ನೆ ಮಾಡಿರುವಂತ ಪುಡಿಗಳು ಕೂಡ ಇತ್ತು. ಸೊ ನಾವು ರಾತ್ರಿಗೆ ಪುಡಿ ಪಿಕಲ್ ಹಾಗೆ ದೋಸೆನೆ ತಿಂದ್ವಿ. ಇವಾಗ ರಾತ್ರಿ ನಾನು ನಿಮ್ಗೆ ಟೊಮೆಟೊ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ, ನೋಡಿ ಎಣ್ಣೆ ಎಲ್ಲ ಕುಡಿದ್ಮೇಲೆ ಯಾವ ತರ ಆಗಿದೆ ಅಂತ ಹೇಳಿ. ನಾನು ಈ ಒಂದು ಟೊಮೆಟೊನ ತೆಗೆದು ಗಾಜಿನ ಬಾಟ್ಲ್ ಅಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ತರ ಒಂದು ಗಾಜಿನ ಬಾಟ್ಲ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮ್ಗೆ ತಿಂಗಳಾನ್ ಗಟ್ಟಲೆ ನೀವು ಈ ಒಂದು ಉಪ್ಪಿನಕಾಯಿನ ಉಪಯೋಗಿಸ್ಕೊಳ್ಬಹುದು. ನೋಡಿದ್ರಲ್ಲ ಇವತ್ತಿನ ಡೇ ರೊಟೀನ್ ಹೇಗಿತ್ತು ಅಂತ ಹೇಳಿ, ನಾನು ಮಾಡಿರೋಂಥ ಟೊಮೆಟೊ ಪಿಕಲ್ ಕೂಡ ನೀವು ನೋಡಿದ್ರಿ. ಸೊ ಇದನ್ನ ಒಂದ್ಸತಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗುತ್ತೆ. ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ 2 ತಿಂಗಳು 3 ತಿಂಗಳವರೆಗೂ ಅಂತೂ ಬಂದೇ ಬರುತ್ತೆ. ಒಂದ್ ಸಣ್ಣ ಬಾಟಲ್ ಅಲ್ಲಿ ಮಾಡಿ ಇಟ್ಕೊಂಡ್ರು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನು ಹೇಳಿದಂಗೆ 2 ದಿನಾನು ವ್ಲಾಗ್ ಮಾಡಕ್ಕೆ ಟ್ರೈ ಮಾಡಿದೆ, ಸ್ಯಾಟರ್ಡೆ ಸಂಡೆ. ಸೊ ನಾಳೆಯಿಂದ ಮತ್ತೆ ಹೋಗ್ಬೇಕು. ಹೆಂಗಾಗಿದೆ ಅಂತಂತಂದ್ರೆ, ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಸ್ಕೂಲ್ಗೆ ಹೋಗಕ್ ಇಷ್ಟ ಇರಲ್ಲ, ಪೇರೆಂಟ್ಸ್ ದೂಕ್ತಾರೆ ನೋಡಿ ಸುಮ್ಮನೆ ಹೋಗಿ ಹೋಗಿ ಅಂತ ಹೇಳಿ. ಅದೇ ತರ ನಂಗೂ ಅನಿಸ್ತಾ ಇದೆ, ಹೋಗಕ್ಕೆ ಇಷ್ಟ ಇಲ್ಲ, ಆದ್ರೂ ಹೋಗ್ಲೇಬೇಕು. ಇನ್ನು ಕೇಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಬಟ್ ಪೂರ್ತಿ ನಿಲ್ಲ ಅಂತ ಏನಿಲ್ಲ ಇಲ್ಲಿ. ಭಯ ಭಯ ಇದೆ ಹೊರಗಡೆ ಹೋಗಕ್ಕೆಲ್ಲ, ಆದ್ರೂ ಏನು ಎಸ್ಕೇಪ್ ಮಾಡಕ್ ಆಗಲ್ಲ, ಹೋಗ್ಲೇಬೇಕು. ಸೊ ನೋಡೋಣ ಮುಂದೆ ಏನಾದ್ರೂ ಮತ್ತೇನ್ ಚೇಂಜ್ ಆಗುತ್ತೋ ಏನೋ, ಏನು ಇನ್ಫಾರ್ಮೇಶನ್ ಅಂತೂ ಏನಿಲ್ಲ. ಸದ್ಯಕ್ಕೆ ಎಲ್ಲ ನಾಳೆಯಿಂದ ಸ್ಟಾರ್ಟ್ ಆಗತ್ತಂತೆ, ನೋಡ್ಬೇಕು ಏನಾಗತ್ತಂತೇಳಿ. ನನ್ಗಂತೂ ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು, ಲಾಕ್ಡೌನ್ ಆದ್ಮೇಲೆ ಮತ್ತೆ ಎಲ್ಲ ಓಪನ್ ಆದ್ರೆ ಯಾವ ತರ ಇರತ್ತಂತೇಳಿ. ಸೊ ನಿಮ್ಗೆಲ್ಲ ಏನ್ ಅನ್ಸ್ಬೋದು ಅಂತ ಹೇಳಿ ನಿಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ನಾನು ಲಾಕ್ಡೌನ್ ಅಲ್ಲಿ ಮಾಡಿರುವಂತ ಎಲ್ಲ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರೂ ಸಜೆಷನ್ ಹತ್ರ ಏನಾದ್ರೂ ಕೊಡೋದಿತ್ತು ಅಂತಂದ್ರೆ ನೀನು ನನ್ಗೆ ತಿಳಿಸ್ಬೋದು. ಹಾಗೆ ಇನ್ಮೇಲಿಂದ ಇನ್ನೆಂಥ ವ್ಲಾಗ್ಸ್ ಬೇಕು ನಿಮಗೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ, ಸೊ ಅದ್ರ ಮೇಲೆ ಕೂಡ ನಾನು ವ್ಲಾಗ್ಸ್ನ ಮಾಡ್ತೀನಿ. ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಬೋದು ಅಥವಾ ಇಂಥದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆಯಿಂದ ನಮ್ಮ ಡೇ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಏನಿತ್ತು ನೋಡಿ, ನಾರ್ಮಲ್ ಆಗಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಬೇಗ ಎದ್ದೇಳ್ಬೇಕು, ಬೇಗ ಬೇಗ ಊಟ ಮಾಡಬೇಕು, ಬೇಗ ಬೇಗ ರೆಡಿ ಆಗಬೇಕು, ಬೇಗ ಬೇಗ ಹೋಗಬೇಕು, ಮತ್ತೆ ಬರಬೇಕು, ಮತ್ತೆ ಅದೇ ಲೈಫ್ ಕಂಟಿನ್ಯೂ ಆಗತ್ತೆ. ಈಗ ಲಾಕ್ಡೌನ್ ಟೈಮಲ್ಲಿ ಎದ್ದೇಳೋದು ಲೇಟ್ ಆಗ್ತಾ ಇತ್ತು, ಈಗ ನಾಳೆಯಿಂದ ಆ ಥರ ಮಾಡಿ ಲೇಟಾಗಿ ಮಲ್ಕೊಂಡ್ರೆ ಎಲ್ಲ ಅಷ್ಟೇ ಕದೆ ನಂದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸಬ್ರು ನಮ್ಮ ಚಾನಲ್ ಎಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ಅದನ್ನು ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ. ಎಲ್ರಿಗೂ ನಮಸ್ಕಾರ.